ಹಾಯ್ ಹಲೋ, ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಕುವೈತ್ನಲ್ಲಿರುವಂಥ ಒಂದು ಗ್ರೇವ್ಯಾರ್ಡ್, ಅಂದರೆ ಟೈರ್ಗಳ ಒಂದು ಸಮಾಧಿ ಅಂತಲೇ ಹೇಳ್ಬೋದು, ಅದರ ಬಗ್ಗೆ ತಿಳಿದುಕೊಳ್ಳೋಣ. ವೀಕ್ಷಕರೇ, ಇಡೀ ಪ್ರಪಂಚದಲ್ಲಿ ನಾವು ಪ್ರತಿ ವರ್ಷ 150 ಕೋಟಿ ಬಳಕೆಯ ಟೈರ್ಗಳನ್ನು ಉತ್ಪಾದಿಸುತ್ತೇವೆ. ಇದರಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡೋದಾದರೆ ಪ್ರತಿ ನಿಮಿಷಕ್ಕೆ 2850 ಟೈರ್ಗಳನ್ನು ವೇಸ್ಟ್ ಟೈರ್ಗಳೆಂದು ಘೋಷಿಸಲಾಗುತ್ತದೆ. ಕುವೈತ್ನಲ್ಲಿದೆ ಪ್ರಪಂಚದ ಅತಿ ದೊಡ್ಡ ಟೈರ್ ಡಂಪಿಂಗ್ ಯಾರ್ಡ್. ಸೊ ಈ ಒಂದು ಡಂಪಿಂಗ್ ಯಾರ್ಡ್ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾಗಿರುವಂಥ ಒಂದು ಯಾರ್ಡ್ ಆಗಿದೆ. ಇಲ್ಲಿ ಸುಮಾರು 20 ವರ್ಷಗಳಿಂದ ಪ್ರಪಂಚದಲ್ಲಿ ಉಪಯೋಗಿಸಿದ ಟೈರ್ಗಳನ್ನು ಕ್ರೋಢೀಕರಿಸಲಾಗುತ್ತಿದೆ. ಉಪಗ್ರಹಗಳಿಂದ ನೋಡಿದರೆ ಟೈರ್ ಗ್ರೇವ್ ಯಾರ್ಡ್ ಎಷ್ಟು ವಿಶಾಲವಾಗಿ ಕಾಣಿಸುತ್ತಿದೆ ಅಂತ ನೀವು ಈ ಒಂದು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ. ಸುಮಾರು 64,000 ಚದರ್ ಕಿಲೋಮೀಟರ್, ಅಂದರೆ 158 ಎಕರೆ ಪ್ರದೇಶದಲ್ಲಿ ವ್ಯಾಪಿಸಿರುವ ಈ ಗ್ರೇವ್ಯಾರ್ಡನ್ನು ಅಂತರಿಕ್ಷ ಅಥವಾ ಬಾಹ್ಯಾಕಾಶದಿಂದ ಕೂಡ ನೋಡಬಹುದಾಗಿದೆ. ಆದರೆ ಇದು ಯಾವುದೋ ಒಂದು ಕಡುಬಡುವ ದೇಶದಲ್ಲಿ ಇದೆ ಅಂತ ಅಂದುಕೊಳ್ಳಬೇಡಿ, ಏಕೆಂದರೆ ಇದು ಇರುವುದು ಅತ್ಯಂತ ಶ್ರೀಮಂತ ದೇಶ ಕುವೈತ್ನಲ್ಲಿ. ಹೌದು, ಈ ಒಂದು ಗ್ರೇವ್ಯಾರ್ಡ್ ಇರುವಂಥದ್ದು ಶ್ರೀಮಂತ ದೇಶದ ಕುವೈತ್ನಲ್ಲಿ. ಹಾಗಾದರೆ ಯಾಕೆ ಕಳೆದ 20 ವರ್ಷಗಳಿಂದ ಕುವೈತ್ ಈ ಟೈರ್ಗಳನ್ನು ಸಂಗ್ರಹಿಸುತ್ತಿದೆ ಮತ್ತು ಇವುಗಳನ್ನು ಹೇಗೆ ಉಪಯೋಗಿಸುತ್ತಾರೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಸೊ ನಾವು ನಾರ್ಮಲ್ ಆಗಿ ಮಾತನಾಡೋದಾದರೆ ನಮ್ಮ ವಾಹನಗಳ ಟೈರ್ಗಳು 34,000 ದಿಂದ 40,000 ಕಿಲೋಮೀಟರ್ ಓಡುತ್ತವೆ. ಅದಾದ ನಂತರ ಆ ಟೈರ್ಗಳನ್ನು ಉಪಯೋಗಕ್ಕೆ ಬರುವುದಿಲ್ಲ ಅಂತ ಘೋಷಣೆ ಮಾಡಲಾಗುತ್ತೆ, ಅವುಗಳನ್ನು ವೇಸ್ಟ್ ಅಂತ ಪರಿಗಣಿಸುತ್ತಾರೆ. ಆವಾಗ ಇವುಗಳನ್ನು ಎಸೆಯಬೇಕಾಗುತ್ತದೆ, ಬೇರೆ ಮೆಟಲ್ಸ್ಗಳನ್ನು ಕರಗಿಸಿ ಮತ್ತೆ ಉಪಯೋಗಿಸಬೇಕಾಗಬಹುದು. ಆದರೆ ಟೈರ್ಗಳನ್ನು ರಬ್ಬರ್ ಪ್ಲಸ್ ಸಲ್ಫರ್ ಸೇರಿಸಿ ಉಪಯೋಗಿಸುವುದರಿಂದ ಇವುಗಳನ್ನು ರಿವರ್ಸ್ ಮಾಡಲು ಬರುವುದಿಲ್ಲ. ಇವುಗಳನ್ನು ರೀಸೈಕಲ್ ಮಾಡುವುದರಿಂದ ಭಯಂಕರ ವಿಷಕಾರಿ ಅನಿಲಗಳು ಉತ್ಪತ್ತಿಯಾಗುತ್ತವೆ. ಆದ್ದರಿಂದ ಟೈರ್ ರೀಸೈಕಲ್ ಪ್ರೊಸೆಸ್ಸನ್ನು ಸುಮಾರು ದೇಶಗಳು ಇಲ್ಲೀಗಲ್ ಅಂತ ಕೂಡ ಘೋಷಣೆ ಮಾಡಿವೆ. ಯುರೋಪ್ನಲ್ಲಂತೂ ಇವುಗಳನ್ನು ಕಸದಲ್ಲಿ ಹಾಕಿದರೂ ಕೂಡ ಅದನ್ನು ಇಲ್ಲೀಗಲ್ ಅಂತ ಘೋಷಣೆ ಮಾಡಿರುವುದರಿಂದ ಫೈನ್ ಹಾಕ್ತಾರೆ. ಸೊ ಆದ್ದರಿಂದ ಬಹಳಷ್ಟು ವೆಸ್ಟರ್ನ್ ಕಂಟ್ರಿಗಳು ಟೈರ್ಗಳನ್ನು ಕುವೈತ್ ದೇಶಕ್ಕೆ ಕಳುಹಿಸಿಕೊಡುತ್ತವೆ, ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ಇಲ್ಲಿ ಕುವೈತ್ನಲ್ಲಿ 1,000 ಸ್ಕ್ವೇರ್ ಮೀಟರ್ನಲ್ಲಿ ವ್ಯಾಪಿಸಿರುವ ಅತ್ಯಂತ ವಿಶಾಲವಾದ ಸುಲೇಬಿಯಾ ಟೈರ್ ಗ್ರೇವ್ ಯಾರ್ಡ್ ಅಂತ ಇದೆ. ಇವುಗಳು ಬರೀ ಮೇಲೆ ಮಾತ್ರ ಅಲ್ಲದೆ ನೆಲದಲ್ಲಿ 50 ಫೀಟ್ ಗುಂಡಿ ತೋಡಿ ಟೈರ್ಗಳನ್ನು ಡಂಪ್ ಮಾಡಲಾಗಿದೆ ಈ ಒಂದು ಪ್ಲೇಸಲ್ಲಿ. ಈ ಯೂಸ್ಡ್ ಟೈರ್ಸ್ಗಳ 1,000 ಕೆಜಿ ಕುವೈತ್ ಬರೀ 1 ದಿನಾರ್ಗೆ ಖರೀದಿಸುತ್ತದೆ. ಅಂದರೆ 1,000 ಕೆಜಿ ಟೈರ್ ವೆಸ್ಟರ್ನ್ ಕಂಟ್ರಿಗಳಿಂದ ಬರೀ 1 ದಿನಾರ್ಗೆ ಇಲ್ಲಿ ಕುವೈತ್ ಖರೀದಿ ಮಾಡುತ್ತಿದೆ. ಕಾಲಕ್ರಮೇಣ ಇಲ್ಲಿ ಟೈರ್ಗಳ ಪರ್ವತನೇ ಸೃಷ್ಟಿಯಾಗಿರುವಂಥದ್ದು ಈ ಒಂದು ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ. ಕುವೈತ್ ಅಧಿಕಾರಿಗಳ ಪ್ರಕಾರ ಈ ಗ್ರೇವ್ಯಾರ್ಡ್ನಲ್ಲಿ ಸುಮಾರು 7 ಕೋಟಿ ಟೈರ್ಗಳು ಇದ್ದಾವೆ ಅಂತ ಅಂದಾಜಿಸಲಾಗಿದೆ. ಕುವೈತ್ ಒಂದು ಶ್ರೀಮಂತ ದೇಶವಾಗಿತ್ತು, ಆದರೂ ಯಾವ ಮಟ್ಟಕ್ಕೆ ಶ್ರೀಮಂತವಾಗಿದೆ ಅಂತ ನೀವು ನೋಡೋದಾದರೆ ಅಲ್ಲಿರುವಂಥ 1 ದಿನಾರ್ ಅಮೆರಿಕಾದ $3 ಸಮನಾಗಿದೆ. ಸೊ ಇದರಿಂದ ನಮಗೆ ಅರ್ಥ ಆಗುತ್ತೆ ಎಷ್ಟು ಶ್ರೀಮಂತ ದೇಶ ಇದೆ ಕುವೈತ್ ಅಂತ. ಹೀಗಾಗಿ ಪ್ರಪಂಚದ ಎಲ್ಲ ದೇಶಗಳು ಯೋಚಿಸುತ್ತಿದ್ದವು ಯಾಕೆ ಕುವೈತ್ ಟೈರ್ಗಳನ್ನು ಸಂಗ್ರಹಿಸುತ್ತಿದೆ ಅಂತ. ಆ್ಯಕ್ಚುಲಿ ಕುವೈತ್ ಸರ್ಕಾರದ ಹತ್ತಿರ ಕೂಡ ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು ಪ್ಲ್ಯಾನ್ ಇರಲಿಲ್ಲ, ಇದನ್ನು ಯಾವ ರೀತಿಯಾಗಿ ವಿಲೇವಾರಿ ಮಾಡಬೇಕು ಅನ್ನೋದನ್ನು ಒಂದು ದೃಷ್ಟಿಕೋನ ಇರಲಿಲ್ಲ ಅಂತ ಹೇಳಲಾಗುತ್ತೆ. ಆದರೆ ಅಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ಒಂದು ಘಟನೆ ನಡೆಯುವುದರಿಂದ ಎಲ್ಲ ಟೈರ್ಗಳು ಆ ಒಂದು ಗ್ರೇವ್ಯಾರ್ಡಿಂದ ಮಾಯವಾಗುವಂತೆ ಆಗುತ್ತದೆ. ಏನದು ಘಟನೆ ಅಂತ ತಿಳಿದುಕೊಳ್ಳೋಣ. ಏನಾಯಿತು ಅಂದರೆ 2012 ರಿಂದ 2020 ಮಧ್ಯದಲ್ಲಿ ಟೈರ್ಗೆ ಬೆಂಕಿ ಬೀಳುವಂತಹ ಒಂದು ಪರಿಸ್ಥಿತಿ ಬಂತು, ಬೆಂಕಿ ಬೀಳೋಕೆ ಸ್ಟಾರ್ಟ್ ಆಯಿತು. ಯಾಕೆಂದರೆ ಅಲ್ಲಿರುವಂಥ ಟೆಂಪರೇಚರ್ ತುಂಬ ಜಾಸ್ತಿ ಆಗಿದೆ, ಅದೊಂದು ಮರುಭೂಮಿಯಾಗಿತ್ತು. ಆದುದರಿಂದ ಟೈರ್ಗಳನ್ನು ಚಿಕ್ಕ ಚಿಕ್ಕ ಸ್ಕ್ವೇರ್ಗಳಲ್ಲಿ ಯಾವ ರೀತಿಯಾಗಿ ಕ್ರೋಢೀಕರಿಸಿದ್ದಾರೆ ಅಂತ ನೀವು ಚಿತ್ರದಲ್ಲಿ ನೋಡಬಹುದು. ಇದಾದ ನಂತರ ಕೂಡ ಟೈರ್ಗಳಿಗೆ ಬೆಂಕಿ ಹತ್ತುವುದು ನಿಲ್ಲಲಿಲ್ಲ. ಇದರಿಂದ ಬರುವಂತಹ ವಿಷಕಾರಿ ಅನಿಲಗಳು ಹತ್ತಿರದ ಸಿಟಿ ಅಲ್ ಜೆಹರಾಗೆ ತುಂಬ ತೊಂದರೆಗಳನ್ನು ಉಂಟು ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಇದರಿಂದಾಗಿ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಕೂಡ ಕುವೈತ್ ಸರ್ಕಾರದ ಮೇಲೆ ತುಂಬ ಪ್ರೆಷರ್ನ ಹಾಕುತ್ತಿತ್ತು ಈ ಒಂದು ವಿಷಕಾರಿ ಅನಿಲಗಳನ್ನು ನಿಲ್ಲಿಸಬೇಕು ಅಂತ. ಹೀಗಾಗಿ 2021 ಫೈನಲ್ ಆಗಿ ಟೈರ್ಗಳನ್ನು ವಿಲೇವಾರಿ ಮಾಡಲು ಕುವೈತ್ ಸರ್ಕಾರ ಮುಂದಾಗುತ್ತದೆ. ಕಂಟೈನರ್ಗಳಲ್ಲಿ ತುಂಬಿ ಈ ಟೈರ್ಗಳನ್ನು ರೀಸೈಕಲ್ ಮಾಡಲು ಕಳುಹಿಸಿಕೊಡಲಾಗುತ್ತದೆ. ಹಾಗಾದರೆ ಇವುಗಳನ್ನು ಯಾವ ರೀತಿಯಾಗಿ ಉಪಯೋಗಿಸುತ್ತಾರೆ? ಒಂದು ಟೈರ್ನಲ್ಲಿ 3 ವಸ್ತುಗಳು ಇರುತ್ತದೆ, ರಬ್ಬರ್ ಪ್ಲಸ್ ಕಾರ್ಬನ್ ಪ್ಲಸ್ ಸ್ಟೀಲ್ ವೈರ್ಗಳು. ಈ 3 ವಸ್ತುಗಳನ್ನು ಆ್ಯಡ್ ಮಾಡಿಬಿಟ್ಟು ಟೈರ್ ಮಾಡ್ತಾರೆ.
ಒಂದು ಪೈರೋಲೈಸಿಸ್ ಅನ್ನೋ ಪ್ಲಾಂಟ್ನ ಸಹಾಯದಿಂದ ಟೈರ್ಗಳನ್ನು ಮೊದಲು ಮೆಲ್ಟ್ ಮಾಡಲಾಗುತ್ತದೆ, ಅವುಗಳನ್ನು ಕರಗಿಸಲಾಗುತ್ತದೆ. ಇದರಿಂದ ಬರುವಂಥ ಗ್ಯಾಸ್ಗಳನ್ನು ಒಂದು ಮಷೀನನ್ನು ಯೂಸ್ ಮಾಡಿ ಕೂಲ್ ಮಾಡಿ ಇಂಧನ ರೂಪದಲ್ಲಿ ಬಳಸಬಹುದಾಗಿರುತ್ತದೆ. ಸೊ ಇದಾದಮೇಲೆ ನಂತರ ಉಳಿಯುವಂಥದ್ದು ಕಾರ್ಬನ್ ಮತ್ತು ಸ್ಟೀಲ್ ವೈರ್ಗಳು. ಸೊ ಇದರಲ್ಲಿ ಕಾರ್ಬನ್ನ ಒಂದು ಪುಡಿಯನ್ನು ಉಳಿದಿರುತ್ತೆ, ಅದನ್ನು ಬೇರ್ಪಡಿಸಿ ಸ್ಟೀಲ್ ವೈರ್ಗಳನ್ನು ಮರುಬಳಕೆ ಮಾಡಲು ಕಳುಹಿಸಿಕೊಡಲಾಗುತ್ತದೆ. ಇದನ್ನು ಹೊರತುಪಡಿಸಿ ಇನ್ನೂ ಹಲವಾರು ವಿಧಾನಗಳು ಬಂದಿವೆ ಈಗಿನ ಒಂದು ಸಮಯದಲ್ಲಿ ಟೈರ್ನ ರೀಸೈಕಲ್ ಮಾಡುವುದಕ್ಕೆ. ಫಾರ್ ಎಕ್ಸಾಂಪಲ್, ಒಂದು ಶ್ರೆಡಿಂಗ್ ಅಂತ ಬರುತ್ತೆ. ಈ ವಿಧಾನದಲ್ಲಿ ಟೈರ್ಗಳನ್ನು ಚೂರು ಚೂರು ಮಾಡಿ ಕನ್ಸ್ಟ್ರಕ್ಷನ್ ಕೆಲಸಗಳಿಗೆ, ರೋಡ್ ಕೆಲಸಗಳಿಗೆ ಮತ್ತು ಆ ಒಂದು ಚೂರುಗಳಿಂದ ಟೈಲ್ಸ್ಗಳನ್ನು ತಯಾರಿಸಲು ಉಪಯೋಗಿಸಲಾಗುತ್ತದೆ. ಅದಾದ ನಂತರ ಚಪ್ಪಲಿಗಳನ್ನು ಕೂಡ ಈಗಿನ ಕಾಲದಲ್ಲಿ ಒಂದು ವೇಸ್ಟ್ ಟೈರ್ಗಳಿಂದ ತಯಾರಿಸಲಾಗುತ್ತಿದೆ. ಹಲವು ವರ್ಷಗಳ ಹಿಂದೆ ಈ ರೀತಿಯಾಗಿ ತುಂಬಿರುವಂಥ ಒಂದು ಟೈರ್ ಗ್ರೇವ್ ಯಾರ್ಡ್ ಈಗ ನೋಡಿ ಕಂಪ್ಲೀಟ್ಲಿ ಯಾವ ರೀತಿಯಾಗಿ ಖಾಲಿಯಾಗಿದೆ ಅಂತ. ಸೊ ಬೇಸಿಕಲಿ ಇದು ಎಲ್ಲ ಟೈರ್ಗಳನ್ನು ವಿಲೇವಾರಿ ಮಾಡಲಾಗಿದೆ. ಇಲ್ಲಿರುವಂಥ ಎಲ್ಲ ಟೈರ್ಗಳನ್ನು ಸರ್ಕಾರ ಬೇರೆ ಬೇರೆ ಪ್ರೊಸೆಸಿಂಗ್ಗಳಿಗಾಗಿ ಯೂಸ್ ಮಾಡಿ ಅವುಗಳನ್ನು ರೀಸೈಕಲ್ ಮಾಡಿ ಕಂಪ್ಲೀಟ್ ಮಾಡಿದೆ. ಬಟ್ ಅದಾಗಿಯೂ ಕೂಡ ವರ್ಷ ವರ್ಷ ವೆಸ್ಟರ್ನ್ ಕಂಟ್ರೀಸ್ಗಳಿಂದ ತುಂಬ ಟೈರ್ಗಳು ಬರ್ತಾ ಇರುತ್ತೆ. ಕುವೈತ್ ಸರ್ಕಾರ ಅವುಗಳನ್ನು ಕಡಿಮೆ ವೆಚ್ಚದಲ್ಲಿ ಖರೀದಿ ಮಾಡಿ ಅದರಿಂದ ತುಂಬ ಹಲವಾರು ಪ್ರಾಡಕ್ಟ್ಗಳನ್ನು ತಯಾರಿಸ್ತಿದ್ದಾರೆ. ಸೊ ಇದೊಂದು ಕ್ಲಾಸಿಕ್ ಎಕ್ಸಾಂಪಲ್ ಆಗಿದೆ ಯಾವ ರೀತಿಯಾಗಿ ಟೈರ್ಗಳನ್ನು ಯಾವ ರೀತಿಯಾಗಿ ವೇಸ್ಟನ್ನು ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ಕುವೈತ್ನಲ್ಲಿರುವಂಥ ಗ್ರೇವ್ ಯಾರ್ಡ್, ದ ಮೋಸ್ಟ್ ಡೇಂಜರಸ್ ಟೈರ್ ಗ್ರೇವ್ ಯಾರ್ಡ್ ಅಂತಲೇ ಕರೀತಾರೆ ಇದನ್ನು. ಇದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿರುವಂಥ ಮಾಹಿತಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.